ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಇವತ್ತಿನಿಂದ ಕರ್ನಾಟಕ ಟಿವಿಯಲ್ಲಿ ಹಾಗೆ ರೈಸಿಂಗ್ ಕನ್ನಡದಲ್ಲಿ ಜೊತೆಗೆ ಕ್ರಿಕೆಟ್ ಕನ್ನಡದಲ್ಲಿ ರೋಚಕ ಸುದ್ದಿಗಳನ್ನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ನಾವು ನಿಮಗೆ ತುಂಬಾನೇ ಕ್ರಿಸ್ಪಿಯಾಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೀಡ್ತಾ ಇರ್ತೀವಿ ಈಗ ಮೊದಲನೇದಾಗಿ ಇವತ್ತಿನ ಮ್ಯಾಚ್ ಭಾರತ ಮತ್ತು ಶ್ರೀಲಂಕಾ ನಡುವೆ ಏಷ್ಯಾ ಕಪ್ನ ಸೂಪರ್ ಫೋರ್ ಮ್ಯಾಚ್ನಲ್ಲಿ ನಲ್ಲಿ ಇವತ್ತು ಸಿಂಹಳಿಯರು ಮತ್ತು ಭಾರತೀಯ ಹುಲಿಗಳು ಮುಖಾಮುಖಿಯಾಗಲಿದ್ದಾರೆ ನಿಜಕ್ಕೂ ರೋಚಕ ಹಣಹಣಿ ಅಂತಾನೆ ಹೇಳ್ಬೋದು ಹೈ ವೋಲ್ಟೇಜ್ ಮ್ಯಾಚ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಭಾರತಕ್ಕೆ ಗೆಲುವು ಅನಿವಾರ್ಯ ಮುಂದಿನ ಸುತ್ತಿಗೆ ಹೋಗ್ಬೇಕಂದ್ರೆ ಹೌದು ವೀಕ್ಷಕರೇ ಪಾಕಿಸ್ತಾನದ ವಿರುದ್ಧ ಬದ್ಧವೇರಿ ಪಾಕಿಸ್ತಾನದ ವಿರುದ್ಧದ ಸೋಲಿನ ಬಳಿಕ ಟೀಮ್ ಇಂಡಿಯಾ ತುಂಬಾನೇ ಪ್ರೆಷರ್ ಇದೆ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಮುಖ್ಯವಾಗಿ ಭಾರತಕ್ಕೆ ಮುಳುವಾಗ್ತಿರೋದು ಇನ್ ಎಕ್ಸ್ಪೀರಿಯೆನ್ಸ್ಡ್ ಬೌಲಿಂಗ್ ಅಟ್ಯಾಕ್ ಹೌದು ವೀಕ್ಷಕರೇ ಯಾಕೆಂದ್ರೆ ಟಿ ಟ್ವೆಂಟಿ ಸ್ಪೆಷಲಿಸ್ಟ್ಗಳಾದ ಜಸ್ಪ್ರೀತ್ ಬುಮ್ರಾ ಇಲ್ಲ ಮತ್ತೊಂದು ಕಡೆ ಹರ್ಷಲ್ ಪಟೇಲ್ ಇಲ್ಲ ಇದು ಹರ್ಷದೀಪ್ ಸಿಂಗ್ ಆಗಿರ್ಬೋದು ಹಾಗೆಯೇ ರವಿ ಬಿಷ್ನೋಯ್ ಆಗಿರ್ಬೋದು ಇಂಥ ಯಂಗ್ಸ್ಟರ್ಗಳ ಮೇಲೆ ಡಿಪೆಂಡ್ ಆಗಬೇಕಾಗಿದೆ ಅವೇಶ್ ಖಾನ್ ಮೇಲೆ ಡಿಪೆಂಡ್ ಆಗಬೇಕಾಗಿದೆ ಹೀಗಾಗಿ ಇನ್ ಎಕ್ಸ್ಪೀರಿಯೆನ್ಸ್ಡ್ ಬೌಲಿಂಗ್ ಮುಂದೆ ಭಾರತದ ಬ್ಯಾಟಿಂಗ್ ಹೇಗಿರಬೇಕು ಖಂಡಿತವಾಗ್ಲೂ ರೋಹಿತ್ ಶರ್ಮಾ ಮತ್ತು ಕೆ ಎಲ್ ರಾಹುಲ್ ಬಿರುಸಿನ ಓಪನಿಂಗನ್ನು ನೀಡಬೇಕು ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ ತಮ್ಮ ನೆಚ್ಚಿನ ಮೂರನೇ ಕ್ರಮಾಂಕದಲ್ಲಿ ಎರಡು ಮ್ಯಾಚ್ಗಳಲ್ಲಿ ಕೂಡ ಆಫ್ ಸೆಂಚುರಿ ಮಾಡುವ ಮೂಲಕ ಟೀಕಾಕಾರರ ಬಾಯನ್ನು ಮುಚ್ಚಿದ್ದಾರೆ ಅಂತ ಹೇಳ್ಬೋದು ಯಾಕೆಂದ್ರೆ ವಿಶ್ವಾದ್ಯಂತ ವಿರಾಟ್ ಕೊಹ್ಲಿಯ ಫಾರ್ಮ್ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಯಾಕೆಂದ್ರೆ ಸಾವಿರ ದಿನಗಳೇ ಆಗೋಗಿದೆ ವಿರಾಟ್ ಕೊಹ್ಲಿ ಬ್ಯಾಟ್ನಿಂದ ಒಂದೇ ಒಂದು ಶತಕ ಬಂದು ಇಲ್ಲಿ ಖಂಡಿತವಾಗ್ಲೂ ಯಾವುದೇ ಸೆಂಚುರಿ ಬೇಕಾಗಿಲ್ಲ ಆದರೆ ವಿರಾಟ್ ಕೊಹ್ಲಿಯ ಬ್ಯಾಟಿಂಗ್ ಮೇಲೆ ಟೀಮ್ ಇಂಡಿಯಾ ಖಂಡಿತವಾಗ್ಲೂ ಡಿಪೆಂಡ್ ಆಗಿದೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ನಾವು ಖಂಡಿತ ಹೇಳಬಹುದು ರಾಹುಲ್ ಕೆ ಎಲ್ ರಾಹುಲ್ ಮೇಲೆ ತುಂಬಾನೇ ಡಿಪೆಂಡ್ ಆಗೋಕ್ಕಾಗಲ್ಲ ಒಂದು ವೇಳೆ ಅದೃಷ್ಟ ರೋಹಿತ್ ಶರ್ಮಗೂ ಕೈ ಕೊಡ್ತು ಅಂದ್ರೆ ಮಿಡಲ್ ಆರ್ಡರ್ ನಲ್ಲಿ ತುಂಬಾನೇ ಕಷ್ಟ ಆಗುತ್ತೆ ಹೀಗಾಗಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮೇಲೆ ತುಂಬಾನೇ ಡಿಪೆಂಡ್ ಆಗಿದೆ ಟೀಮ್ ಇಂಡಿಯಾ ವಿರಾಟ್ ಕೊಹ್ಲಿ ಕೂಡ ಫಾರ್ಮ್ಗೆ ಮರಳಿರೋದು ನಿಜಕ್ಕೂ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಗೆಲುವು ಅನಿವಾರ್ಯ ಆಗಿರುವಂಥ ಶ್ರೀಲಂಕಾ ವಿರುದ್ಧದ ಪಂದ್ಯದಲ್ಲಿ ಖಂಡಿತ ಸಿಂಹಳಿಯರ ವಿರುದ್ಧ ಅದ್ಭುತ ಪ್ರದರ್ಶನ ನೀಡಬೇಕು ಶ್ರೀಲಂಕಾ ಕೂಡ ಬ್ಯಾಕ್ ಟು ಬ್ಯಾಕ್ ಎರಡು ಮ್ಯಾಚ್ ಅನ್ನ ಗೆಲ್ಲೋ ಮೂಲಕ ನಿಜಕ್ಕೂ ಆತ್ಮವಿಶ್ವಾಸದಲ್ಲಿದೆ ಅಂತ ಹೇಳಬಹುದು ಮೊದಲನೇದಾಗಿ ಬಾಂಗ್ಲಾದೇಶದ ವಿರುದ್ಧ ನಂತರ ಸೂಪರ್ ಫೋರ್ ನಲ್ಲಿ ಅಫ್ಘಾನಿಸ್ತಾನದ ವಿರುದ್ಧ ಶ್ರೀಲಂಕಾ ಶ್ರೀಲಂಕಾ ಟೀಮನ್ನು ಅನ್ಪ್ರಿಡಿಕ್ಟಬಲ್ ಟೀಮ್ ಅಂತಲೇ ಹೇಳ್ಬೋದು ಹೀಗಾಗಿ ಭಾರತ ತಂಡ ಒಂದು ಅನುಭವಿಗಳ ಬ್ಯಾಟಿಂಗ್ ಸಾಮರ್ಥ್ಯ ಹಾಗೆ ಅನನುಭವಿಗಳ ಬೌಲಿಂಗ್ ಪಡೆಯನ್ನು ಹೊತ್ಕೊಂಡು ಶ್ರೀಲಂಕಾ ವಿರುದ್ಧ ಒಂದು ಹೈ ವೋಲ್ಟೇಜ್ ಮ್ಯಾಟ್ನಲ್ಲಿ ರೋಚಕ ಗೆಲುವನ್ನು ದಾಖಲಿಸಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ ನೀವು ಕೂಡ ಕಾಮೆಂಟ್ ಮಾಡೋ ಮೂಲಕ ಟೀಮ್ ಇಂಡಿಯಾಕ್ಕೆ ಶುಭಾಶಯವನ್ನು ತಿಳಿಸಿ ಧನ್ಯವಾದಗಳು